ವೆಲ್ಕಮ್ ಬ್ಯಾಕ್ ಇದು ನ್ಯೂಸ್ 11, ನಿಮ್ಮ ಜೊತೆ ನಾನು ಹರೀಶ್ ನಾಗಾಸು. ಪೆಗಾಸಸ್ ಬೇಹುಗಾರಿಕೆ ಆರೋಪ ಪ್ರಕರಣ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಎಸ್ಐಟಿ ರಚಿಸಿ ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶ. ಸುಪ್ರೀಂ ಕೋರ್ಟ್ 3-ಸದಸ್ಯ ಪೀಠದ ಆದೇಶ ಇದು. ಬ್ರೇಕಿಂಗ್ ನ್ಯೂಸ್. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ನಾಗರಿಕರ ಖಾಸಗಿತನ ಮಹತ್ವದ್ದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಲ್ಲ ವಿಚಾರದಲ್ಲೂ ಬೇಹುಗಾರಿಕೆ ಸರಿಯಲ್ಲ, ಭದ್ರತೆ ವಿಚಾರದಲ್ಲಿ ಖಾಸಗಿತನ ಮುಖ್ಯವಲ್ಲ, ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಬೇಡಿ, ಕಾನೂನನ್ನು ಎತ್ತಿ ಹಿಡಿಯೋದು ನಮ್ಮೆಲ್ಲರ ಕೆಲಸ, ನಮ್ಮ ಕೆಲಸ. ಇದು ಪೆಗಾಸಸ್ ಬೇಹುಗಾರಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನ ಆದೇಶದ ಮಹತ್ವದ ಆದೇಶ. ಎಸ್ಐಟಿ ರಚಿಸಿ ತನಿಖೆಗೆ ಆದೇಶ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ 3-ಸದಸ್ಯ ಪೀಠದ ಆದೇಶ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ. ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರಣೇಶ್ ಬುಕ್ಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರ್ನಿಂಗ್ ಧರಣೇಶ್. ಗುಡ್ ಮಾರ್ನಿಂಗ್ ಹರೀಶ್. ಇವತ್ತು ತೀರ್ಪು ಪ್ರಕಟವಾದ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಅಭಿಪ್ರಾಯ ಏನಿತ್ತು ಮತ್ತು ಯಾವೆಲ್ಲ ಆಂಗಲ್ಗಳ ಬಗ್ಗೆ ಮಾತಾಡಿದ್ದಾರೆ? ಈಗ ಏನೋ ಇಡೀ ದೇಶಾದ್ಯಂತ ಬಹಳ ವ್ಯಾಪಕ ಚರ್ಚೆ ಆಗಿತ್ತು ಪೆಗಾಸಸ್ ಬೇಹುಗಾರಿಕೆ ಆರೋಪ ಪ್ರಕರಣ. ಆ ಹಿನ್ನೆಲೆಯಲ್ಲಿ ಏನೋ ಅದಕ್ಕೆ ಏನೋ ಖಾಸಗಿಯಾಗಿ ಅರ್ಜಿಗಳು ದಾಖಲಾಗಿದ್ದು ಅದನ್ನ ವಿಚಾರಣೆ ನಡೆಸುವಂತಹ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಈಗ ತೀರ್ಪನ್ನ ಪ್ರಕಟಿಸಿದೆ. ಈ ಒಂದು ಪೆಗಾಸಸ್ ಬೇಹುಗಾರಿಕೆ ಪ್ರಕರಣವನ್ನ ಎಸ್ಐಟಿ ಮೂಲಕ, ವಿಶೇಷ ತನಿಖಾ ತಂಡದ ಮೂಲಕ ತನಿಖೆ ನಡೆಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಅದಲ್ಲದೆ ಕೇಂದ್ರ ಸರ್ಕಾರಕ್ಕೆ ಇನ್ನೊಂದಷ್ಟು ಸೂಚನೆಗಳನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ನಾಗರಿಕರ ಖಾಸಗಿತನ ಬಹಳ ಮಹತ್ವದ್ದು, ಅದನ್ನ ಏನೋ ನೀವು ಗೌಪ್ಯತೆಯನ್ನ ಕಾಪಾಡಿಕೊಳ್ಬೇಕು ಮತ್ತೆ ಸುದ್ದಿಗಳನ್ನ ಆಧರಿಸಿ ಮಾಡಿದಂತ ಆರೋಪಗಳನ್ನ ಗಂಭೀರವಾಗಿ ಪರಿಗಣಿಸಲಿಕ್ಕೆ ಸಾಧ್ಯತೆ ಇಲ್ಲ. ಭದ್ರತೆ ವಿಚಾರದಲ್ಲಿ ಹಾಗಂತ ಹೇಳಿ ದೇಶದ ಭದ್ರತೆ ಮತ್ತು ದೇಶದ ಆರ್ಥಿಕ ಭದ್ರತೆ ವಿಷಯದಲ್ಲಿ ಖಾಸಗಿತನ ಮುಖ್ಯ ಅಲ್ಲ, ಮಾಧ್ಯಮ ಸ್ವಾತಂತ್ರ್ಯಕ್ಕೂ ಸ್ವಾತಂತ್ರ್ಯ ಕೊಡಿ, ಜೊತೆಗೆ ದೇಶದ ಗೌಪ್ಯತೆಗೂ ಭದ್ರತೆಗೂ ನೀವು ಆದ್ಯತೆ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಹೇಳಿದೆ. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ. ಅದರಿಂದಾಗಿ ಏನೋ ಕೇಂದ್ರ ಸರ್ಕಾರ ಈವರೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮುಂದಡಿಯನ್ನ ಇಟ್ಟಿಲ್ಲ, ತನಿಖೆ ಮಾಡುವಂತಹ ಏನೋ ಧೋರಣೆಯನ್ನ ವ್ಯಕ್ತಪಡಿಸಿಲ್ಲ. ಆದ್ರೆ ಇದು ಒಂದು ಎಸ್ಐಟಿ ಮುಖಾಂತರ ತನಿಖೆ ಆಗ್ಬೇಕು ಅಂತ ಹೇಳಿದೆ. ಅದಲ್ಲದೆ ಇನ್ನೊಂದು ಏನಂತ ಅಂದ್ರೆ ಗಣೇಶ್, ಈಗ ಕಂಪ್ಲೇಂಟ್ ಇದ್ದದ್ದು ನಿಯಮಗಳನ್ನ ಮೀರಿ ಸರ್ಕಾರಗಳು ಇದನ್ನ ದುರುದ್ದೇಶ ಮಾಡ್ಕೋತಾ ಇದೆ, ಅಂದ್ರೆ ದುರ್ಬಳಕೆ ಮಾಡ್ಕೋತಿದ್ದಾರೆ ಅಂತ. ಸೊ ಅದಕ್ಕೆ ಎಸ್ಐಟಿ ಮೂಲಕ ವಿಚಾರಣೆ ಮಾಡಿಸಿ ಅಂತ ಅಲ್ವಾ? ಎಸ್ ಅದೊಂದು. ಮತ್ತೆ ಅದಲ್ಲದೆ ಈಗ ಒಂದು ಈ ಖಾಸಗಿಯಾಗಿ ಖಾಸಗಿತನ ಅನ್ನೋ ಹೆಸರಿನಲ್ಲಿ ನೀವು ಭದ್ರತೆಯನ್ನ ದುರ್ಬಳಕೆ ಮಾಡ್ಕೋಬೇಡಿ, ಮತ್ತೆ ಭದ್ರತೆ ಅನ್ನೋ ವಿಷಯದಲ್ಲಿ ಯಾರ್ದೋ ಖಾಸಗಿತನಕ್ಕೆ ಧಕ್ಕೆ ತರಬೇಡಿ ಅಂತ ಹೇಳಿದೆ. ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಸೈಬರ್ ಭದ್ರತೆ ಅನ್ನೋ ವಿಷಯ ಬರುತ್ತೆ, ವಿಧಿವಿಜ್ಞಾನ ತಂತ್ರಜ್ಞಾನದ ವಿಷಯ ಬರುತ್ತೆ, ಐಟಿ ಮತ್ತಿತರ ವಿಷಯಗಳು ಕೂಡ ಇದಾವೆ. ಸೊ ಆ ಕಾರಣಕ್ಕೋಸ್ಕರ ಎಸ್ಐಟಿ ತನಿಖೆ ಅಲ್ಲದೆ ಒಂದು ತಜ್ಞರ ಸಮಿತಿ ಅನ್ನುವಂಥದ್ದನ್ನ ಕೂಡ ನಾವು ರಚಿಸ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಕಮಿಟಿಯನ್ನ ರಚಿಸ್ತೀವಿ. ಆ ಕಮಿಟಿ ಈ ವಿಷಯಗಳಲ್ಲಿ ಸೈಬರ್ ಕ್ರೈಮ್, ಭದ್ರತೆ ಮತ್ತು ಐಟಿ ವಿಷಯಗಳಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನ ನಿರ್ಧರಿಸುತ್ತೆ. ಮತ್ತೆ ಈ ಬೇಹುಗಾರಿಕೆ ಪ್ರಕರಣ, ಭದ್ರತೆ ಮತ್ತು ಖಾಸಗಿ ಜ್ಞಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನು ಯಾವ ರೀತಿ ದುರುಪಯೋಗ ಆಗಿದೆ ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ನಡೆಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ. ವೆರಿ ಟ್ರೂ, ಬಿಕಾಸ್ ಈ ಕದ್ದಾಲಿಕೆ ಪ್ರಕರಣ ಇದು ಜನರಿಗೆ ಗೊತ್ತಾಗಬೇಕು. ಸುಪ್ರೀಂ ಕೋರ್ಟ್ ಅಷ್ಟೇ ಅದಕ್ಕೆ ನ್ಯಾಯ ಸಲ್ಲಿಸೋಕೆ ಸಾಧ್ಯ ಅಂತಾನೆ ಆ ಕಂಪ್ಲೇಂಟ್ ಅಲ್ಲಿ ಇತ್ತು. ಸೊ ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು. ಧನೇಶ್, ಥ್ಯಾಂಕ್ ಯು ಸೋ ಮಚ್ ಇದ್ರ ಬಗ್ಗೆ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನು ಮಕ್ಕಳ ಸುರಕ್ಷತೆಗೆ ಸಾರಿಗೆ ಸಚಿವಾಲಯ ಒಂದು